ಹಾಯ್ ವೀಕ್ಷಕರೇ, 2022 SSLC ಪರೀಕ್ಷೆಯ ಫಲಿತಾಂಶ ದಿನಾಂಕವನ್ನ ಇದೀಗ ಘೋಷಣೆ ಮಾಡಲಾಗಿದ್ದು, ಯಾವಾಗ SSLC ರಿಸಲ್ಟ್ ಪ್ರಕಟವಾಗುತ್ತೆ, ಪ್ರಕಟವಾಗುವ ನಿಗದಿತ ದಿನಾಂಕ ಏನು, ಹೇಗೆ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನ ಚೆಕ್ ಮಾಡಬೇಕು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ಮಾಹಿತಿಗಳನ್ನು ಪಡೆಯಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಕಳೆದ 2 ವರ್ಷಗಳಲ್ಲಿ ಕೋವಿಡ್ ನಿಂದ ಸರಿಯಾದ ಕ್ರಮದಲ್ಲಿ ಪರೀಕ್ಷೆಯನ್ನ ಮಾಡಲಾಗದೇ ಸಮಸ್ಯೆಯಾಗಿತ್ತು. ಆದರೆ ಈ ಬಾರಿ ವಿದ್ಯಾರ್ಥಿಗಳಿಗೆ ಪಠ್ಯ ಹಾಗೂ ಪರೀಕ್ಷೆಯನ್ನ ಸಮರ್ಪಕವಾಗಿ ಮಾಡಲಾಗಿದೆ. ಈ 2022 SSLC ಪರೀಕ್ಷೆಯನ್ನ ಬರೆಯೋದಕ್ಕೆ ಒಟ್ಟು 8,73,846 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದು ರಿಸಲ್ಟ್ಗಾಗಿ ಕಾಯುತ್ತಿದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇಲ್ಲಿದೆ. ಹೌದು, SSLC ಪರೀಕ್ಷೆಯನ್ನ ಬರೆದು ರಿಸಲ್ಟ್ಗಾಗಿ ಕಾಯುತ್ತಿರುವ ವಿದ್ಯಾರ್ಥಿಗಳ ಫಲಿತಾಂಶವು ಇದೇ ಮೇ 12 ಪ್ರಕಟವಾಗಲಿದೆ ಎಂದು ಶಿಕ್ಷಣ ಇಲಾಖೆ ಮಾಹಿತಿ ತಿಳಿಸಿದೆ. ಈಗಾಗಲೇ ಮೌಲ್ಯಮಾಪನ ಬಹುತೇಕ ಪೂರ್ಣಗೊಂಡಿದ್ದು, ಮೇ 12 ನಂತರ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಕಟವಾಗಲಿದೆ. ಸೊ ವಿದ್ಯಾರ್ಥಿಗಳು ಹೇಗೆ ರಿಸಲ್ಟ್ ಅನ್ನ ಚೆಕ್ ಮಾಡುವುದು ಅಂದರೆ, ನೀವು ಸ್ಕ್ರೀನ್ ನ ಮೇಲೆ ನೋಡುತ್ತಿರುವ ಹಾಗೆ ಇದು ಶಿಕ್ಷಣ ಇಲಾಖೆಯ ರಿಸಲ್ಟ್ ನ ಅಧಿಕೃತ ವೆಬ್ಸೈಟ್ ಇದಾಗಿದ್ದು, 2021 ರಿಸಲ್ಟ್ ಪರೀಕ್ಷೆಯ ಫಲಿತಾಂಶ ಇಲ್ಲಿ ನೀವು ನೋಡುತ್ತಿರಬಹುದು. ಇದು ಹಳೆಯ ವರ್ಷದಾಗಿದ್ದು ಮೇ 12 ನಂತರ ಈ ವರ್ಷದ 2022 ಫಲಿತಾಂಶ ಇಲ್ಲಿ ಪ್ರಕಟವಾಗುತ್ತೆ. ನಿಮಗೆ 2022 ಫಲಿತಾಂಶ ಶೋ ಆದ ನಂತರ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿಕೊಂಡು ಫಲಿತಾಂಶ ಚೆಕ್ ಮಾಡಿಕೊಳ್ಳಿ. ಹಾಗಾಗಿ ಅಡ್ವಾನ್ಸ್ ಆಗಿ ಆಲ್ ದಿ ಬೆಸ್ಟ್ ಹೇಳುತ್ತಾ ಈ ಮಾಹಿತಿಯನ್ನ ಮುಗಿಸುತ್ತಿದ್ದು, ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.